ನಮಸ್ಕಾರ ಸ್ನೇಹಿತರೆ, ಸಿಂಪ್ಲಿ ವಿತ್ ಸೌಮ್ಯ ರೆಸಿಪೀಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ಬೆಳಗಿನ ತಿಂಡಿಗೆ 2 ಕಪ್ ಗೋಧಿ ಹಿಟ್ಟಲ್ಲಿ ಯಾವ ರೀತಿ ನಾವು ದಿಢೀರಾಗಿ ಪರೋಟನ ಮಾಡ್ಕೋಬೋದು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ಕೋಬೇಕು ತಿಂಡಿಗೆ ಅನ್ನೋದೇ ಒಂದು ಟೆನ್ಷನು. ಬನ್ನಿ, ಯಾವ ರೀತಿ ದಿಢೀರ್ ಪರೋಟ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 2 ಕಪ್ ಅಷ್ಟು ಗೋಧಿ ಹಿಟ್ಟು ತಗೊಂಡೇನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನೆಕ್ಸ್ಟು 2 ಚಮಚದಷ್ಟು ನಾನು ಕಡಲೆ ಹಿಟ್ಟು ತಗೊಂಡೇನಿ. ಅದಾದಮೇಲೆ 1/4 ಚಮಚ ಅಜ್ವಾಯಿನ್ ಅಥವಾ ಓಂ ಕಾಳು. ಅದಾದಮೇಲೆ 2-3 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ನಾನು. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಅದಾದಮೇಲೆ ಒಂದು ಚಿಕ್ಕ ಸೈಜ್ ಆಲೂಗಡ್ಡೆನ ಸಿಪ್ಪೆ ತೆಗೆದು ನಾನು ತುರ್ಕೊಂಡು ಈಗ ಹಾಕ್ಕೊಳತ್ತೀನಿ. ನೆಕ್ಸ್ಟ್ 1/2 ಕ್ಯಾರೆಟ್ನ ನಾನು ತುರ್ಕೊಂಡು ಹಾಕ್ಕೊಂಡೇನಿ. ಕ್ಯಾರೆಟ್ ಆಪ್ಷನ್ನು ನಿಮ್ಗೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ನೆಕ್ಸ್ಟ್ ಈಗ ನಾನು ಪರೋಟ ಸಾಫ್ಟ್ ಆಗೋಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳತ್ತೀನಿ, ಕುಕ್ಕಿಂಗ್ ಆಯಿಲು 1/4 ಚಮಚದಷ್ಟು. ದೊಡ್ಡ ಚಮಚದಲ್ಲಿ 1/4 ಚಮಚದಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡೇನಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ. ಯಾಕಂದರೆ ನಾವು ಕ್ಯಾರೆಟ್ ತುರ್ಕೊಂಡೇವಿ, ಮತ್ತು ಆಲೂಗಡ್ಡೆ ತುರ್ಕೊಂಡೇವಿ, ಉಪ್ಪು ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಲ್ಲ ಅದಕ್ಕಾಗಿ. ಅದಾದಮೇಲೆ ಈಗ ನಾನು ಚಪಾತಿ ಹಿಟ್ಟಿನ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಳತ್ತೀನಿ. ಚೆಂದಾಗಿ ನಾದ್ಕೋಬೇಕು. ನಾವು ಎಷ್ಟು ಚೆಂದಾಗಿ ನಾದ್ಕೋತೇವಲ್ಲ ಅಷ್ಟು ಚೆಂದಾಗೆ ಪರೋಟ ಸಾಫ್ಟ್ ಆಗಿ ಬರ್ತಾವು. ಟೈಮಿನ ಭಾಳ ಹಿಡಿಯೋದಿಲ್ಲ, ಆರಾಮಾಗಿ 1-10 ನಿಮಿಷದೊಳಗೆ ಮಾಡ್ಕೊಂಬಿಡ್ಬೋದು. ಬೆಳಗ್ಗೆ ಬೆಳಗ್ಗೆ ಏನು ಪ್ಲ್ಯಾನಿಂಗ್ ಇಲ್ಲ ಅಂತ ಅಂದಾಗ ನೋಡ್ರಿ ಚೆಂದಾಗೆ ಎಲ್ಲ ನಾನು ಮಿದ್ಕೊಳತ್ತೇನೆ. ಈ ಥರ ಸೇಮ್ ನಾವು ಯಾವ ರೀತಿ ಚಪಾತಿ ಹಿಟ್ಟನ್ನು ನಾದ್ಕೋತೇವಲ್ಲ ಅದೇ ಮೆಥಡ್ಡು. ಈಗ ನಾನು ಒಂಚೂರು ಎಣ್ಣೆ ಸವರ್ಕೊಂಡು 1-10 ನಿಮಿಷ ನೆನೆಯೋಕ್ಕಿಡತ್ತೇನೆ. ಪರೋಟ ಸಾಫ್ಟ್ ಆಗ್ತಾವು ಅದಕ್ಕಾಗಿ. ಈಗ 10 ನಿಮಿಷ ಆಗೈತೆ ನೋಡ್ರಿ, ನಾನು ಕಲಸಿಟ್ಟಿದ್ನೆಲ್ಲ ಹಿಟ್ಟು ಚೆಂದಾಗೆ ನೆನೆದತ್ತಿ. ಇಷ್ಟು ಹಿಟ್ಟೊಳಗೆ ಆರಾಮಾಗಿ 4 ಮಂದಿಗೆ ನಾಷ್ಟ ಆಗೇ ಆಗ್ತತಿ. ಸೊ ನಮ್ಮ 4 ಜನಕ್ಕೂ ಕರೆಕ್ಟಾಗಿ ಆಗ್ತೈತೆ ಅಂಥೇಳಿ ನಾನು ಇಷ್ಟು ಹಿಟ್ಟು ಕಲಿಸ್ಕೊಂಡೇನಿ. ನೀವು ಜಾಸ್ತಿ ಜನ ಇದ್ದರೆ ಹಿಟ್ಟನ್ನು ಜಾಸ್ತಿ ಕಲಿಸ್ಕೊಳ್ಳಿ, 3-4 ಕಪ್ನ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊರಿ. ಈಗ ನಾನು ಚಪಾತಿ ಹಿಟ್ಟಿಗೆ ಎಷ್ಟು ಹಿಟ್ಟು ತೊಗೋತೇನಲ್ಲ ಅಷ್ಟು ಹಿಟ್ಟು ತೊಗೊಂಡು ಸೇಮ್ ಚಪಾತಿ ಹೆಂಗೆ ಮಾಡ್ಕೋತೇನಿ ಅದೇ ಮೆಥಡ್ ಒಳಗನ್ನು ಸ್ವಲ್ಪ ಹಿಟ್ಟು ಹಚ್ಕೊಂಡು ಲಟ್ಸ್ಕೊಳತ್ತೇನಿ. ಒಂಚೂರು ಅಗಲ ಮಾಡಿಕೊಂಡು ಈಗ ಎಣ್ಣೆ ಹಚ್ಕೊಂಡು ನಾನು ಈಗ 3 ಮೂಲೆ ಚಪಾತಿ ಅಂತಾರಲ್ಲ ಆ ಥರ ಮಾಡ್ಕೊಳತ್ತೀನಿ, ಟ್ರಯಾಂಗಲ್ ಶೇಪ್ ಒಳಗೆ. ನೀವು ಬೇಕು ಅಂದರೆ ಲೇಯರ್ ಚಪಾತಿನೂ ಮಾಡ್ಕೋಬೋದು, ಅಥವಾ ಸುಮ್ಮನೆ ಹಾಗೆ ರೌಂಡ್ ಶೇಪ್ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೋಬೋದು. ಹಿಟ್ಟನ್ನು ಆದಷ್ಟು ಸ್ವಲ್ಪ ಸ್ವಲ್ಪನೇ ಹಚ್ಕೊಂಡು ಲಟ್ಸೋಕೆ ಟ್ರೈ ಮಾಡಬೇಕು, ಯಾಕಂದ್ರೆ ಹಿಟ್ಟು ಹಿಟ್ಟು ಆಗಿಬಿಡ್ತಾವೆ ಜಾಸ್ತಿ ನಾವು ಹಿಟ್ಟು ಹಚ್ಕೊಂಡು ಲಟ್ಸ್ಕೊಂಡ್ರೆ. ಹಾಗೆ ಹಿಟ್ಟನ್ನು ಅಷ್ಟೆ ಭಾಳ ಗಟ್ಟಿಯಾಗಿಯೂ ನಾದ್ಕೋಬಾರ್ದು, ಭಾಳ ಮೆತ್ತಗೂ ನಾದ್ಕೋಬಾರ್ದು. ಭಾಳ ಮೆತ್ತಗ ನಾದ್ಕೊಂಡ್ಬಿಟ್ರೆ 1-10 ನಿಮಿಷ ನಾವು ನೆನೆಯಕ್ಕೆ ಇಟ್ಟಿರ್ತೇವಲ್ಲ ಇನ್ನೂ ಮೆತ್ತಗಾಗ್ಬಿಡ್ತೈತಿ, ಸರಿಯಾಗಿ ಬರೋದಿಲ್ಲ ಪರೋಟ, ಒಂಥರ ಅಂಟ್ಕೊಳಕ್ಕೆ ಶುರು ಆಗಿಬಿಡ್ತಾವೆ. ಹಾಗಾಗಿ ನಾನು ಹೆಚ್ಚಾಗಿ ಬೆಳಿಗ್ಗೆ ಏನು ಪ್ಲ್ಯಾನಿಂಗ್ ಇಲ್ಲ ತಿಂಡಿ ಮಾಡೋಕೆ, ಮತ್ತು ಏನು ತರಕಾರಿ ಇಲ್ಲಪ್ಪ ಅಂದಾಗ ಇದನ್ನು ಮಾಡಿಬಿಟ್ರೆ ಏನು ತೊಂದರೆ ಇಲ್ಲ. ಇದರೊಳಗೆಲ್ಲ ಮಸಾಲೆ ಆಲ್ರೆಡಿ ನಾವು ಹಾಕಿರೋದ್ರಿಂದ ಇದ್ರ ಜೋಡಿ ಏನು ಚಟ್ನಿನೂ ಮಾಡಬೇಕಾಗಿಲ್ಲ, ಜಸ್ಟ್ ಮೊಸರು ಚಟ್ನಿ ಪುಡಿ ಇದ್ರೂ ಸಾಕು. ಆರಾಮಾಗಿ ಅಷ್ಟರೊಳಗನ ಬೆಳಗಿನ ನಾಷ್ಟ ಮುಗ್ದೋಗ್ಬಿಡ್ತತಿ. ಮತ್ತು ಮಧ್ಯಾಹ್ನನು ಏನು ಮಾಡಬೇಕು ಅಂತ ಐಡಿಯಾ ಇಲ್ಲದೆ ಇದ್ದಾಗೂ ಮಾಡ್ಕೋಬೋದು, ನೈಟ್ಗೂ ಮಾಡ್ಕೋಬೋದು. ಹೊರಗಡೆ ಹೋಗಿ ಬಂದಿರ್ತೇವೆ, ಸುಸ್ತಾಗಿರ್ತತಿ, ಜಸ್ಟ್ ಇದೊಂದು ಮಾಡ್ಕೊಂಬಿಟ್ರೆ ಸಾಕು, ಏನು ಚಟ್ನಿ ಮಾಡ್ಕೋಬೇಕು ಪಲ್ಯ ಮಾಡ್ಕೋಬೇಕು ಅನ್ನೋ ಟೆನ್ಷನ್ ಇಲ್ಲ, ಮುಗ್ದು ಹೋಗ್ಬಿಡ್ತತಿ ಇಷ್ಟರೊಳಗನ. ನಾನು ಸ್ಯಾಟರ್ಡೆ ಸಂಡೆ ಬಂದಾಗ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರಲ್ಲ, ಡಿಫ್ರೆಂಟಾಗಿ ಏನಾದರೂ ಬೇಕನ್ನಿಸ್ದಾಗ ಅಥವಾ ಏನಾದರೂ ಪ್ಲ್ಯಾನಿಂಗ್ ಇಲ್ಲ ಅಂದಾಗ ಮಾತ್ರ ಇದನ್ನೇ ನಾನು ಮಾಡ್ಕೊಳ್ಳೋದು. ಹಂಚು ಪೂರ್ತಿ ಕಾದ್ಮೇಲೆ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಪರೋಟ ಬೇಯಿಸ್ಕೊಳತ್ತೀನಿ. ಸೇಮ್ ನಾವು ಯಾವ ಥರ ಚಪಾತಿ ಬೇಯಿಸ್ಕೋತೇವಲ್ಲ ಅದೇ ಥರ ಬೇಯಿಸ್ಕೊಳ್ಳೋದು. ಹಂಚು ಮಾತ್ರ ಪೂರ್ತಿ ಕಾಯಬೇಕು, ಇಲ್ಲ ಅಂದರೆ ಹಸಿ ಬಿಸಿ ಬೆಂದ್ಬಿಡ್ತಾವೆ ಪರೋಟ. ಹಾಗಾಗಿ ಮೇಲ್ಗಡೆನೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾನು ಬೇಯಿಸ್ಕೊಳತ್ತೀನಿ. ಎಣ್ಣೆ ಕಮ್ಮಿ ಹಾಕಿದ್ರೆ ಅಷ್ಟು ಚಲೋ ಅನಿಸೋದಿಲ್ಲ ಪರೋಟ, ಡ್ರೈ ಡ್ರೈ ಅನ್ನಿಸ್ತಾವೆ. ಸ್ವಲ್ಪ ಎರಡೂ ಕಡೆ ಚೆಂದಾಗಿ ಎಣ್ಣೆ ಹಚ್ಕೊಂಡು ಬೇಯಿಸ್ಕೊಂಡು ಚಲೋ ಬರ್ತಾವೆ, ಟೇಸ್ಟ್ ಆಗಿರ್ತಾವೆ, ಜೊತೆಗೆ ಸಾಫ್ಟಾಗಿ ಬರ್ತಾವೆ ಪರೋಟ. ಹಾಗಾಗಿ ಎರಡೂ ಕಡೆ ನಾನು ಚೆಂದಾಗೆ ಬೇಯಿಸ್ಕೊಳತ್ತೇನೆ. ನೋಡ್ರಿ ಕಲರ್ ಎಷ್ಟು ಚೆಂದ ಬಂದೈತೆ ಅಂಥೇಳಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಹಂಗೆ ನಾವು ಅದರೊಳಗೆ ಅಜ್ವಾಯಿನ್ ಹಾಕಿದ್ದೇವಲ್ಲ ಅಂದರೆ ಓಂ ಕಾಳು ಹಾಕಿದ್ದೇವಲ್ಲ, ಅದೊಂಥರ ಫ್ಲೇವರ್ ಘಮ್ ಅಂತ ಬರಾತಿತ್ತು ಬೇಯಿಸೋವಾಗ. ಈಗ ಬಿಸಿ ಬಿಸಿಯಾದ ಪರೋಟ ರೆಡಿ ಆಯ್ತು ನೋಡ್ರಿ. ಅದಾದಮೇಲೆ ಅದೇ ಸೇಮ್ ಮೆಥಡ್ ಒಳಗೆ ನಾನು
ಮತ್ತೊಂದು ಪರೋಟನ ಬೇಯಿಸ್ಕೊಳತ್ತೇನೆ. ಇದನ್ನೇ ಸ್ವಲ್ಪ ಚಿಕ್ಕ ಚಿಕ್ಕ ಸೈಜ್ ಮಾಡಿ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲೂ ಕೊಟ್ಟು ಕಳಿಸ್ಬೋದು. ಟೇಸ್ಟಾಗೂ ಕೂಡ ಇರ್ತೈತಿ. ಇದ್ರ ಜೊತೆ ನೀವು ಸಾಸ್ ಹಾಕಿ ಕಳಿಸಿದ್ರೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಪರೋಟ ಜೊತೆ ಸಾಸು. ಗೋಧಿ ಹಿಟ್ಟು ಬಳಸಿರೋದ್ರಿಂದ ತುಂಬ ಹೆಲ್ದಿ ರೆಸಿಪಿ, ಸೊ ಮಕ್ಕಳು ಕೂಡ ಆರಾಮಾಗಿ ತಿನ್ಬೋದು. ಸೊ ಸ್ನೇಹಿತರೆ ನೋಡಿ, ನೀವು ಕೂಡ ಈ ಪರೋಟ ರೆಸಿಪಿನ ಟ್ರೈ ಮಾಡಿರಿ. ಆಲ್ರೆಡಿ ಇದರಲ್ಲಿ ಎಲ್ಲ ಮಸಾಲೆ ಇರೋದ್ರಿಂದ ನಾನು ಚಟ್ನಿ ಏನು ಮಾಡಿಲ್ಲ, ಜಸ್ಟ್ ಮೊಸರು, ಶೇಂಗಾ ಚಟ್ನಿ ಪುಡಿ ಮತ್ತು ಉಪ್ಪಿನಕಾಯಿ ಹಚ್ಕೊಂಡು ತಿಂದರೆ ಟೇಸ್ಟ್ ಅಂದರೆ ಟೇಸ್ಟ್ ಆಗಿರ್ತೈತಿ. ನೀವು ಬೇಕು ಅಂದರೆ ಕಾಯಿ ಚಟ್ನಿನೂ ಮಾಡ್ಕೊಂಡು ತಿನ್ಬೋದು. ಬಾಯಲ್ಲಿ ನೀರು ಬರತ್ತಿತ್ತು, ಘಮ್ ಅನ್ನತ್ತಿದ್ದು ಪರೋಟ. ನೀವು ಕೂಡ ಟ್ರೈ ಮಾಡಿರಿ, ಮತ್ತು ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ರಿ. ಮತ್ತು ಸಿಗೋಣ ಮತ್ತೊಂದು ಹೊಸ ರೆಸಿಪಿ ಜೊತೆ. ಮತ್ತಷ್ಟು ಹೊಸ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು.